ಕೊಹ್ಲಿ ಕಬ್ಬಲಿಗ ಸಮನ್ವಯ ಸಮಿತಿ ಹೋರಾಟಕ್ಕೆ ಕಡೆಗೂ ಮಣಿದ ಸಚಿವ ಪ್ರಿಯಾಂಕ ಖರ್ಗೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್. ನಾನು ನಿಮ್ಮ ಎಂಜೆ. ಚಿತ್ತಾಪುರ ತಾಲೂಕಿನ ಕಲಗುರ್ತಿ ಗ್ರಾಮದ ದೇವಾನಂದ ಕೊರಬೂರವರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ದೇವಾನಂದ ಅವರ ಕುಟುಂಬಕ್ಕೆ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕೆಂದು ಬೇಡಿಕೆ ಇಟ್ಟು ನ್ಯಾಯಕ್ಕಾಗಿ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿಯಿಂದ ಸತತವಾಗಿ 45 ದಿನಗಳ ಕಾಲ ಧರಣಿ ಸತ್ಯಾಗ್ರಹ ನಡೆಸಿದರು. 45 ದಿನದ ಸತ್ಯಾಗ್ರಹ ಸ್ಥಳಕ್ಕೆ ಸಚಿವ ಪ್ರಿಯಾಂಕ ಖರ್ಗೆ ಭೇಟಿ ನೀಡಿ, ನಾವು ನೀವು ಒಂದೇ ಗರಡಿಯಲ್ಲಿ ಬೆಳೆದ ಅಣ್ಣ ತಮ್ಮಂದಿರು. ನಾವು ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರದ ಚೌಕಟ್ಟಿನಲ್ಲಿ ತಾಂತ್ರಿಕವಾಗಿರಬಹುದು, ಬೇರೆ ಬೇರೆ ರೀತಿಯಲ್ಲಿ ವಿಳಂಬವಾಗಿದೆ. ಇನ್ನು ಮುಂದೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಎಲ್ಲಿಯೂ ಕೂಡ ಟೆಂಟ್ ಹಾಕದ ಹಾಗೆ ನೋಡಿಕೊಳ್ಳುತ್ತೇವೆ. ನಮ್ಮ ಸರ್ಕಾರ ಆಳುವ ಸರ್ಕಾರ ಅಲ್ಲ, ಆಳಿಸುವ ಸರ್ಕಾರ ಎಂದರು. ಈ ಸಂದರ್ಭದಲ್ಲಿ ನಿಮ್ಮ ಬೇಡಿಕೆಗಳನ್ನು ಅತಿ ಶೀಘ್ರದಲ್ಲಿ ಈಡೇರಿಸುತ್ತೇವೆ ಎಂದು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಕೋಲಿ ಸಮಾಜದ ಗುರುಗಳಾದ ಶಾಂತ ಭೀಷ್ಮ ಚೌಡಯ್ಯನವರು ಮಾತನಾಡುತ್ತಾ, ದೇವಾನಂದ್ ಸಾವಿಗೆ ಕಾರಣರಾದವರಿಗೆ ಶಿಕ್ಷೆಯಾಗಬೇಕು, ಮತ್ತೆ ಕುಟುಂಬದವರಿಗೆ ಸರ್ಕಾರಿ ನೌಕರಿ ನೀಡಬೇಕೆಂದು ಈ ಸಂದರ್ಭದಲ್ಲಿ ಸಚಿವರಿಗೆ ಆದೇಶಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕನೂರ್, ಭೀಮಣ್ಣ ಸಾಲಿ ಸೇರಿದಂತೆ ಧರಣಿ ಸತ್ಯಾಗ್ರಹದ ಕೇಂದ್ರ ಬಿಂದುಗಳಾದ ಅವಣ್ಣ ಮ್ಯಾಕೇರಿ, ಶರಣಪ್ಪ ತಳವಾರ್, ಬಸವರಾಜ್ ಬೂದಿಹಾಳ್, ಗುಂಡು ಐನಾಪುರ್, ಪ್ರೇಮ್ ಕೋಲಿ ಮತ್ತಿತರರು ಉಪಸ್ಥಿತರಿದ್ದರು. ಇದು ಟಾರ್ಗೆಟ್ ಟ್ರೂತ್, ಸದಾ ನೊಂದವರೊಂದಿಗೆ. ನಮಸ್ಕಾರ. ಒಂದೇ ಕರಡಿನಲ್ಲಿ ಬೆಳೆದಿರೋದು ಎಲ್ಲರೂ ಅಣ್ಣ ತಮ್ಮಂದ್ರೆ. ಕೆಲವು ಸಂದರ್ಭದಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಇರ್ಬೋದು, ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ನಿಟ್ಟಿನಲ್ಲಿ ವಿಳಂಬ ಆಗಿರ್ಬೋದು, ತಾಂತ್ರಿಕ ಆಗಿರ್ಬೋದು, ಸರ್ಕಾರದ ಏನು ಚೌಕಟ್ಟಿನಲ್ಲಿ ಇರ್ಬೋದು, ಕೆಲವು ಸಂದರ್ಭದಲ್ಲಿ ವಿಳಂಬ ಆಗುತ್ತೆ. ಆದರೂ ಕೂಡ ಇವತ್ತು ತಾವೆಲ್ಲರೂ ಏನು ಹಿಂಪಡೆಯುವ ಒಂದು ನಿರ್ಧಾರವನ್ನು ತಗೊಂಡಿದ್ದೀರ ಸರ್ಕಾರದ ಮನವಿ ಮೇರೆಗೆ, ಅವನ್ನೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮುಂದೆ ಯಾವುದೇ ರೀತಿಯಾದಂಥ ಮತ್ತೊಮ್ಮೆ ಎಲ್ಲೂ ಕೂಡ ಟೆಂಟ್ ಹಾಕಬಾರ್ದು ನಾನು ನೋಡ್ತೀನಿ. ಬರೀ ಈಗ ಇದಕ್ಕಲ್ಲ, ಎಲ್ಲ ಬರೀ ನಿಮ್ಮ ಸಮಾಜ ಅಲ್ಲ, ಕಲಬುರಗಿನಲ್ಲಿ ತಹಸೀಲ್ ಆಫೀಸ್ಗಳಲ್ಲಿ ಮುಂದೆ ಟೆಂಟಲ್ಲಿ ಇರಬಾರ್ದು. ನಮ್ಮ ಸರ್ಕಾರದ ನಾವು ಆಳುವ ಸರ್ಕಾರ ಅಲ್ಲ, ಆಲಿಸುವ ಸರ್ಕಾರ ಆಗಬೇಕಾಗ್ತದೆ. ನಿಮ್ಮ ಮಾತಿಗೆ ನಾವು ಸಂಪೂರ್ಣವಾದಂಥ ಏನು ಮಾನ್ಯತೆಯನ್ನು ನೀಡಿ ನಾನು ಅಪ್ಪವರು ಹೇಳುವಂಥ ಮಾರ್ಗದರ್ಶನದಲ್ಲಿ ಇವೆಲ್ಲನೂ ಕೂಡ ಬಗೆಹರಿಸ್ತೀನಿ. ಎಲ್ಲ ನಾಲ್ಕೈದು ಬೇಡಿಕೆಗಳು ತಮ್ಮದೇನಿದೆ ಅದು ಸರ್ಕಾರದ ಗಮನಕ್ಕೆ ಬಂದು ಅದಕ್ಕೆ ನಾವು ಮಾನ್ಯತೆಯನ್ನು ನೀಡಿ ಇದು ಆದಷ್ಟು ಬೇಗ ಈ ಪ್ರಕರಣಕ್ಕೆ ಇತ್ಯರ್ಥ ನಾವು ಸರ್ಕಾರ ವತಿಯಿಂದ ಮಾಡ್ತೀವಿ ಅಂತ ಹೇಳ್ತಾ ನಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ಳುತ್ತಾ ನಾನು ಹೇಳಿ ಮಾತಾಡಿಸ್ತೀನಿ. ಈಗ ಜಗದ್ಗುರುಗಳು ಅವರು ಮಾತಾಡ್ತಾರೆ. ಅಂದರೆ ಅವರೆಲ್ಲ ಶಕ್ತಿ ಅದ, ಅವ್ರಿಗೇನು ಕಮ್ಮಿ ಇರೋ, ಪಾಪ ಭಾಳ ಬಡ ಕುಟುಂಬ, ಇಷ್ಟೆಲ್ಲ ಹೋರಾಟ ಮಾಡ್ಯಾರ, ಅದನ್ನು ಅವ್ರು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಅವರಿಗೆ ಆಶೀರ್ವಾದದ ಮುಖಾಂತರ ಆದೇಶ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಪ್ರಕರಣ ಇಲ್ಲಿ ಅವರ ಮೇಲೆ ಸಂಪೂರ್ಣವಾಗಿ ನಾವು ಭರವಸೆ ಇಟ್ಟು ಸಚಿವ ಉಸ್ತುವಾರಿ ಸಚಿವರ ಮೇಲೆ ನಮ್ಮ ಸಮಾಜದ ಭರವಸೆ ಭಾಳ ಅದ. ನಂಬಿಗರು ಅಂದ್ರೆ ಅಂಬಿಗರು ಅಂದ್ರೆ ನಂಬಿಗಸ್ತರು ನಾವೆಲ್ಲ. ಒಮ್ಮೆ ನಂಬಿದವ್ರು ನಂಬಿದೇವ್ ಅಂತಂದ್ರೆ ಅವ್ರನ್ನ ಬೆಳಕ್ಕೆ ಹಾಕ್ಬಿಡ್ತೀವಿ. ಅಷ್ಟು ಏನಪ್ಪ ಅಂದ್ರೆ ನಮ್ಮ ಸಮಾಜದಲ್ಲಿ ಅರಕ್ಷಿಗತವಾಗಿ ಬಂದಿರತಕ್ಕಂಥದ್ದು, ಅದಕ್ಕೆ ಪ್ರಿಯಾಂಕಾಜಿ ಅವ್ರ ಮೇಲೆ ಸಂಪೂರ್ಣವಾದಂಥ ಭರವಸೆ, ಮತ್ತು ಹಿರಿಯರಾಗಿರ್ತಕ್ಕಂಥ ತಿಪ್ಪನ ಕಮಕ್ಮೂರು ಅವರು ಈ ಒಂದು ಕಾರ್ಯದಲ್ಲಿ ಭಾಳ ಉಸ್ತುವಾರಿ ವಹಿಸಿ ಅದನ್ನು ಪ್ರಿಯಾಂಕಾಜಿ ಅವ್ರ ಗಮನಕ್ಕೆ ಸಂಪೂರ್ಣವಾಗಿ ತೆಗೆದುಕೊಂಡು ಬಂದು ಈ ಹೋರಾಟಕ್ಕೆ ನ್ಯಾಯ ಕೊಡಿಸುವಲ್ಲಿ ಅವರ ಭಾಳ ದೊಡ್ಡ ಪಾತ್ರ ಅಂತಕ್ಕಂಥದ್ದು ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಎಲ್ಲ ಹೋರಾಟಗಾರರಿಗೂ ಕೂಡ ಈ ಸಮಾಜಕ್ಕಾಗಿ ಒಬ್ಬ ಯುವಕ ಈ ರೀತಿಯ ಅಂತ್ಯ ಆದಾಗ ಈ ಸಮಾಜ ಈ ರೀತಿ ಹೋರಾಟ ಮಾಡ್ತದೆ ಅಂತಕ್ಕಂಥದ್ದು ಇದು ಎಲ್ಲಿ ಇರಬೇಕಿಲ್ಲ. ಅದು ಕಲಬುರಗಿಯಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ, ಅದು ಮಿಸಲ್ ಹೆರೂರು ಹಾಕಿಕೊಟ್ಟಿರ್ತಕ್ಕಂಥ ಪರಿಪಾಠ. ಅದಕ್ಕೆ ಈ ಹೋರಾಟ ನಿರಂತರವಾಗಿ ಉಪವಾಸ ವನವಾಸ ಮಳಿ ಚಳಿ ಅನ್ನಲಾರದ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಕೂಡ ಅಭಿನಂದನೆಗಳನ್ನು ಗುರುಪೀಠದ ವತಿಯಿಂದ ತಮಗೆಲ್ಲ ಸಮಾಜ ವತಿಯಿಂದ ಶುಭವನ್ನು ಹಾರೈಸಿ ನಮ್ಮ ಮಾತಿಗೆ ಗೌರವಿಸ್ತೀವಿ. ಸರ್ವರಿಗೂ ಶಂಶಣ.